ಓಕೆ, ಈಗ 24 ಜನರಲ್ಲಿ SC ST ಮತ್ತೆ OBC ಕೂಡ ಇರೋದ್ರಿಂದ ಅವರು ಕೂಡ ಆ ಒಂದು ಪ್ರಾಣ ಪ್ರತಿಷ್ಠಾಪನೆ ಸಂದರ್ಭದಲ್ಲಿ ಇರ್ತಾರೆ ಅಲ್ವಾ? ಯಾಕಂದ್ರೆ ಅವರಿಗೆ 3 ತಿಂಗಳಿಂದ ತರಬೇತಿಯನ್ನ ಕೊಡಲಾಗ್ತಾ ಇದೆ, ಸಾರ್ವಜನಿಕರೊಂದಿಗೆ ಅವರು ಸಂಪರ್ಕದಲ್ಲಿ ಕೂಡ ಇಲ್ಲ, ಮೊಬೈಲ್ ಫೋನ್ ಕೂಡ ಬಳಸ್ತಾ ಇಲ್ಲ. ಸೊ ಹಾಗಾಗಿ ಸೊ ಆ ಒಂದು ಸಂದರ್ಭದಲ್ಲಿ ಅವರು ಇರೋದ್ರಿಂದ ಎಲ್ಲ ಒಂದ್ ಕಡೆ ಅದು ಪ್ರತಿಷ್ಠಾಪನೆ ಸರಿಯಾಗಿ ಆಗತ್ತಾ ಹೇಗೆ, ಅಥವಾ ಅವರನ್ನ ಹೊರಗಿಟ್ಟು ಪ್ರತಿಷ್ಠಾಪನೆ ಮಾಡಲಾಗತ್ತಾ ಹೇಗೆ? ಹೊರಗಿಟ್ಟು ಪ್ರತಿಷ್ಠಾಪನೆ ಮಾಡೋದು ಅಂದ್ರೆ ನೋಡಿ, ನಮ್ಮ ದೇಶದಲ್ಲಿ ಪ್ರಿನ್ಸ್ಲಿ ಸ್ಟೇಟ್ಸ್, ಈ ದೇಶ ವಿಲೀನ ಆಗಿ ಒಂದು ದೇಶವಾಗಿ ಬರಲಿಕ್ಕೆ ಮುಂಚೆ ಪ್ರಿನ್ಸ್ಲಿ ಸ್ಟೇಟ್ಸ್ ಇತ್ತು ಇಲ್ಲಿ. ಅಂದರೆ ಮೈಸೂರು ರಾಜರು, ಮೈಸೂರು ರಾಜ ಬ್ರಾಹ್ಮಣರ ಅಲ್ಲ, ಮೈಸೂರು ರಾಜರು ಯದುವಂಶದವರು, ಅವ್ರು ಬ್ರಾಹ್ಮಣರಲ್ಲ. ಸೊ ಯದುಕುಲ ಅಂದರೆ ಯಾವುದು, ಅಲ್ಲಿ ಬ್ರಾಹ್ಮಣರು ಬರ್ತಾರೆ, ಅವರು ಖಂಡಿತ ಬರಲ್ಲ. ವೃತ್ತಿಯಾಗಿ ಕ್ಷತ್ರಿಯರು, ಅಂದರೆ ವೃತ್ತಿಯಲ್ಲಿ ರಾಜರು, ಹಾಗಾಗಿ ಅವ್ರು ಕ್ಷತ್ರಿಯರು. ಅಥವಾ ಬರೀ ಜಾತಿಯಲ್ಲಿ ನೋಡಿದ್ರೆ ಯದುವಂಶದವರು ವೈಶ್ಯರು. ಅರ್ಥ ಆಯ್ತಲ್ವಾ? ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಈ ಸಂಸ್ಕೃತಿಗೆ ನಾನು ಮತ್ತೆ ಮತ್ತೆ ಹೇಳ್ತೀನಿ, ಕರ್ಮದಿಂದ ಅವನ ಜಾತಿ ಅನ್ನುವಂಥದ್ದು ಬಿಟ್ರೆ ಜನ್ಮದಿಂದ ಜಾತಿ ಅಲ್ಲ. ಒಂದು ವೇಳೆ ಜನ್ಮದಿಂದ ಜಾತಿ ಬರೋ ತರ ಆಗಿದ್ರೆ ನಮ್ದು ಈ ಬ್ರಾಹ್ಮಣರದಾಗಿರ್ಲಿ, ಕ್ಷತ್ರಿಯರದಾಗಿರ್ಲಿ, ವೈಶ್ಯರದಾಗಿರ್ಲಿ, ಶೂದ್ರರು ಅಂತ ಯಾರು ಕರೀತಾರೆ ಅವ್ರದ್ದಾಗಿರ್ಲಿ, ಇನ್ನು ಯಾವುದೇ ಪಂಗಡಗಳು ಯಾವ್ಯಾವ ವರ್ಣಗಳನ್ನ ಹೇಳಿದೆ, ಅವರೆಲ್ಲರದು DNA ಒಂದೇ. ಯಾಕೆ ಅಂದ್ರೆ ಇವ್ರದ್ದು ಬೇರೆ ಜೀನ್ಸು, ಅವ್ರದ್ದು ಬೇರೆ ಜೀನ್ಸು ಅನ್ನುವಂಥದ್ದು ಇಲ್ವೇ ಇಲ್ಲ. ಎಲ್ಲರೂ ಹುಟ್ಟಿದ್ದು ಸ್ಪಷ್ಟವಾಗಿ ಒಂದ್ ಕಡೆ ನಮ್ಮ ಶಾಸ್ತ್ರದಲ್ಲಿ ಹೇಳ್ತಾರೆ, ಪ್ರಜಾಪತಿಗಳನ್ನ ಸೃಷ್ಟಿಯನ್ನ ಮಾಡ್ತಾರೆ. 13 ಜನ ಪ್ರಜಾಪತಿಗಳು ಇರ್ತಾರೆ, ಬ್ರಹ್ಮನಿಂದ 13 ಜನ ಪ್ರಜಾಪತಿಗಳು ಸೃಷ್ಟಿಯಾಗಿ ಅವರಿಂದಲೇ ಸೃಷ್ಟಿಯ ಪ್ರಕ್ರಿಯೆ ಮುಂದುವರಿಯುತ್ತೆ ಅಂತ. ಎಲ್ಲರೂ ಅವರಿಂದ ಹುಟ್ಟಿದ್ದೆ ಅಂತಾದ್ರೆ ತ್ವಷ್ಟ್ರ ಪ್ರಜಾಪತಿಯಿಂದ ಯಾರ್ಯಾರು ಹುಟ್ಟಿದ್ರು ಅವರೆಲ್ಲರೂ ಕೂಡ ನಾವು ಏನು ಆಚಾರ್ಯರು ಅಂತ ಕರಿತೀವಿ, ಆಚಾರ್ಯರು ಅಂತ ಕರಿತೀವಿ, ವಿಶ್ವಕರ್ಮರು, ಅವರೆಲ್ಲ ಆಗ್ತಾರೆ ಅಂತ. ಅವರ ಮಕ್ಕಳು ಅವರೆಲ್ಲ ಡಿಸೆಂಡೆಂಟ್ಸ್, ಕಶ್ಯಪರ ಮಕ್ಕಳೆಲ್ಲರೂ ಕೂಡ ಕೆಲವೊಂದು ಇದಾಗ್ತಾರೆ ಅಂತ. ಒಬ್ಬ ಕಶ್ಯಪನ ಮಗನಾಗಿರುವಂತಹವನು ರಾಕ್ಷಸನಾಗ್ತಾನೆ. ಯಾವುದು? ಹಿರಣ್ಯಾಕ್ಷ, ಹಿರಣ್ಯಕಶ್ಯಪ ಕಶ್ಯಪನ ಮಕ್ಕಳು. ಅವರ ಮೊಮ್ಮಗನಾಗಿರ್ತಕ್ಕಂಥವನೇ ರಾವಣ, ಪುಲಸ್ತ್ಯನ ಮಕ್ಕಳಾಗಿರ್ತಕ್ಕಂಥವ್ರು, ಮೊಮ್ಮಗನಾಗಿರ್ತಕ್ಕಂಥವ್ರು. ಅವನನ್ನ ಒಬ್ಬ ಕ್ಷತ್ರಿಯನಾಗಿರುವಂತ ರಾಮ ಬಂದು ಸಾಯಿಸ್ತಾನೆ. ಇದನ್ನ ಎಷ್ಟೋ ಕಡೆ, ಎಷ್ಟೋ ನಾನು ಹೇಳಲಿಕ್ಕೆ ಇಷ್ಟಪಡಲ್ಲ, ಆದರೂ ಕೂಡ ಅಪಾರವಾದ ಗೌರವದಿಂದ ಹೇಳ್ತೀನಿ ಕೇಳಿ, ಎಷ್ಟೋ ಕೃತಿಗಳಲ್ಲಿ ಇದನ್ನ ಆರ್ಯ ದ್ರಾವಿಡ ಯುದ್ಧ ಅಂದ್ರು, ರಾಮ ಮತ್ತೆ ರಾವಣನ ಯುದ್ಧವನ್ನು ಆರ್ಯ ದ್ರಾವಿಡ ಅಂದ್ರು. ಅಂದ್ರೆ ರಾವಣನನ್ನ ದ್ರಾವಿಡ ಅಂತಲೂ, ಇದು ರಾಮ ಉತ್ತರ ಭಾರತದಿಂದ ಬಂದವನಾದ ಕಾರಣ ಅವನನ್ನು ಆರ್ಯ ಅಂತ ಕರೆದ್ರು. ಇದರಷ್ಟು ಮೂರ್ಖತನ ಇನ್ನೊಂದಿಲ್ಲ. ಯಾಕೆ ಅಂದ್ರೆ ರಾವಣ ಹುಟ್ಟಿದ್ದು ನೋಯ್ಡಾ ಅಂತ ಇದೆ ಇವತ್ತು. ಆ ನೋಯ್ಡಾ ಅನ್ನುವಂಥ ಜಾಗದಲ್ಲಿ ರಾವಣ ಹುಟ್ಟಿದ್ದು. ರಾವಣ ಹುಟ್ಟಿದ್ದು ಏನು ಶ್ರೀಲಂಕಾದಲ್ಲ, ವರವನ್ನೇ ಪಡೆದು ಆ ಭೂಮಿಯನ್ನ ಪಡೆದು ಅಲ್ಲಿಗೆ ಬಂದು ವಾಸ ಮಾಡ್ತಾ ಇರ್ತಾನಷ್ಟೇ, ಲಂಕೆ ಚೆನ್ನಾಗಿದೆ ಅಂತ. ಅವನು ಬ್ರಾಹ್ಮಣ, ಅವನ ಒಂದು ಕುಲವನ್ನೇ ತಿರಸ್ಕಾರ ಮಾಡಿಬಿಡ್ತಾರೆ ಕಡೆಗೆ, ಇವ್ರು ಯಾರು ಬ್ರಾಹ್ಮಣರಲ್ಲ ಅಂತ ತಿರಸ್ಕಾರ ಮಾಡಿ ಇವ್ರನ್ನ ನಾವು ಸೇರಿಸ್ಕೊಳ್ಳಲ್ಲ ಇನ್ನೊಂದ್ಸತಿ ಅಂತ ಸೋಷಿಯಲ್ ಬಾಯ್ಕಾಟ್ ಮಾಡ್ಬಿಡ್ತಾರೆ. ರಾವಣನ ಗೋತ್ರ ಇವತ್ತು ಯಾರಿದಾರೆ? ಪುಲಹ ಗೋತ್ರ, ಪುಲಸ್ತ್ಯ ಗೋತ್ರದವ್ರು ಯಾರು ಇಲ್ಲ. ಅಂದ್ರೆ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತಂದ್ರೆ, ತಪ್ಪು ಮಾಡಿದಂತ ಒಬ್ಬ ಬ್ರಾಹ್ಮಣ ಆದರೂ ಕೂಡ ಒಬ್ಬ ಕ್ಷತ್ರಿಯ ಬಂದು ಅವನ ಮೇಲೆ ಯುದ್ಧವನ್ನ ಸಾರಿ ನೀನು ಮಾಡಿದ ತಪ್ಪು, ನೀನು ಮಾಡಿದ ಧರ್ಮ ಅಲ್ಲ ಅಂತ ರಾಮ ಅವನನ್ನ ವಧೆ ಮಾಡ್ತಾನೆ. ಆ ಶಂಭುಕನ ವಧೆ ಅಂತ ಒಂದು ಬರುತ್ತೆ, ಅದ್ರ ಬಗ್ಗೆ ತುಂಬಾ ಅಪವ್ಯಾಖ್ಯಾನಗಳು ಮಾಡ್ಬಿಟ್ಟಿದ್ದಾರೆ. ಅವ್ರು ಏನು ಓದಿಲ್ಲದೆ ಇರ್ತಕ್ಕಂಥವ್ರು ಒಂದಷ್ಟು ಜನ ಅಪವ್ಯಾಖ್ಯಾನ ಮಾಡಿದ್ದಾರೆ. ಆದ್ರೆ ವಾಸ್ತವವಾಗಿ ಒಬ್ಬ ಬ್ರಾಹ್ಮಣನನ್ನ ರಾಮ ಕೊಲ್ತಾನೆ, ಆಮೇಲೆ ಅವನು ರಿಪೆಂಟ್ ಮಾಡ್ತಾನೆ. ಅವನು ಎಷ್ಟೇ ತಪ್ಪು ಮಾಡಿದ್ರು ಕೂಡ ಅವನಲ್ಲಿ ಒಂದು ಒಳ್ಳೆತನ ಅನ್ನುವಂಥದ್ದು ಕೂಡ ಇತ್ತು ಅಂತ. ಅದು ರಾಮನ ಆದರ್ಶ. ಅದಕ್ಕೆ ನಾವು ಯಾಕೆ ರಾಮ ಅನ್ನುವಂಥದ್ದು ಬರೀ ಒಂದು ವಿಗ್ರಹ ಅಲ್ಲ, ನಮ್ಮ ಎಲ್ಲ ಜನಗಳಿಗೆ ಕೇವಲ ಅದೊಂದು ವಿಗ್ರಹ ಅಥವಾ ಅದೊಂದು ದೇವಸ್ಥಾನ ಅದೇನೋ ನಮ್ಮ ಹಿಂದೂ ಧರ್ಮಕ್ಕೆ ಸಂಕೇತ ಅದು ಅಷ್ಟು ಮಾತ್ರ ಅಲ್ಲ. ರಾಮ ಅನ್ನುವಂಥದ್ದು ಒಂದು ಆದರ್ಶ. ಎಂತಹ ತಂದೆ ಮಾತು ಕೇಳಿ ಅವನು ಇನ್ನೇನು ಪಟ್ಟಾಭಿಷೇಕ ಆಗ್ಬೇಕಾಗಿರುತ್ತೆ. ಹಾ, ಇವಾಗ ಸೀಟ್ಗೋಸ್ಕರ ತಂದೆ ತಾಯಿಗಳನ್ನೇ ಸಾಯಿಸ್ಬಿಡ್ತಾರೆ ಬೇಕಂದ್ರೆ. ಹಾ, ತಂದೆದು ಏನಾದ್ರು ದೊಡ್ಡ ಪದವಿ ಇದ್ರೆ, ಯಾವುದೋ ಒಂದ್ ರೀತಿ ದೊಡ್ಡದಾಗಿರುವಂತ ರಾಜಕೀಯ ಪದವಿ ಇದ್ರೆ ಮಕ್ಕಳು ಇವತ್ತು ಬಂದ್ಬಿಟ್ಟು ಏನೇನೋ ಮಾತಾಡ್ತಾರೆ ಅಲ್ಲ. ಅಂತಹ ಒಂದು ಕಾಲಘಟ್ಟದಲ್ಲಿ ನಾವಿದ್ರೆ ರಾಮ ಆ ಮಾತಿಗೋಸ್ಕರ, ತಂದೆ ಹೇಳಿದ್ರಲ್ಲ ಅನ್ನುವಂತ ಒಂದು ಮಾತಿಗೋಸ್ಕರ ಅವನು ಕಾಡಿಗೆ ಹೋಗ್ತಾನೆ. ಹೊಸದಾಗಿ ಮದುವೆ ಮಾಡಿಕೊಂಡು ಕಾಡಿಗೆ ಹೋಗುವಂಥದ್ದು ಅಂದ್ರೆ ಮದುವೆ ಮಾಡಿಕೊಂಡು ನಾವು ಸುಖವಾಗಿಲ್ಲೇ ಅರಮನೆಯಲ್ಲಿ ಇರೋಣ ಅಥವಾ ಈ ತರದ್ ಮಾಡೋಣ ಅಂತಂದ್ರೆ ಇಲ್ಲ. ಯಾಕೆ ಅಂದ್ರೆ ಅವನ ಆದರ್ಶ ದೊಡ್ಡ, ನನ್ ಜನ್ಮ ಕೊಟ್ಟಿರೋ ನನ್ನ ತಂದೆ ಅವ್ರ ಮಾತು ಕೇಳ್ಬೇಕು ನಾನು ಅಂತಾನೆ. ಹಾ, ಅವನು ಲಕ್ಷ್ಮಣ ಅವನನ್ನು ಅಕಂಪನೆ ಹೋಗ್ಲಿ, ಆ ಸೀತಾದೇವಿ ಹುಟ್ಟಿದ್ದೆಲ್ಲ ಅರಮನೆ, ಅವ್ರ ತಂದೆ ಕೂಡ ಜನಕ ಮಹಾರಾಜ ತುಂಬಾ. ಆದ್ರೆ ನಾನು ಮದುವೆ ಮಾಡ್ಕೊಂಡ್ಮೇಲೆ ಮುಗೀತು, ಅವನ್ ಜೊತೆನೆ ಇರ್ಬೇಕು, ಅವನ್ ಕಲ್ ತಿಂತಾನೋ ಮಣ್ ತಿಂತಾನೋ ನಾನು ಅವನ್ ಜೊತೆನೆ ಬದುಕಬೇಕು ಅಂತ ಸೀತಾದೇವಿ ರಾಮನ್ ಜೊತೆ ಕಾಡಿಗೆ ಹೋಗ್ತಾಳೆ.
ಎಂತ ದೊಡ್ಡ ಆದರ್ಶ ಇದು. ಆಯ್ತಾ, ಇಷ್ಟಾಗಿ ಮನುಷ್ಯರನ್ನ ಸೇರಿಸ್ಲಿಕ್ಕಾಗದೆ ಕಷ್ಟ, ಇವತ್ನಾಲ್ಕು ಜನ ಮನುಷ್ಯರನ್ನ ಅಂತದ್ರಲ್ಲಿ ಕೋತಿಗಳ ಜೊತೆ ಸಂಘಟನೆಯನ್ನ ಮಾಡ್ತಾನೆ ಭಗವಂತ ರಾಮ. ಅಂದ್ರೆ ಅವನಲ್ಲಿ ಆ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ಎಷ್ಟಿತ್ತು. ನಾಲ್ಕು ಜನ ಇರುವಂತ ಟೀಮ್ ಅಲ್ಲಿ ಇರುವಂತ ಒಬ್ಬ ಟೀಮ್ ಲೀಡರ್ ನಾಲ್ಕು ಜನ ನಾಲ್ಕು ದಿಕ್ಕಿಗೆ ಹೋಗ್ತಿರ್ತಾರೆ. ಅಂತದ್ರಲ್ಲಿ ಮನುಷ್ಯರೇ ಮಾತು ಕೇಳಲ್ಲ. ಅಂತದ್ರಲ್ಲಿ ಕೋತಿಗಳನ್ನ ಸಂಘಟನೆಯನ್ನ ಮಾಡಿ ವಾನರ ಸೈನ್ಯವನ್ನ ಕಟ್ಟಿ ಅವನು ದೊಡ್ಡ ಬ್ರಾಹ್ಮಣ, ಆ ಏನು ವರ್ಣಾಶ್ರಮದಲ್ಲಿ ಅವನ ಮೇಲೆ ಇರೋನು, ನಾನು ಕ್ಷತ್ರಿಯ ಅಂತ ಆಗಿದ್ರು ಕೂಡ ಅವನು ಹೋಗಿ ಇದನ್ನ ಮಾಡ್ತಾನೆ. ವಿಶ್ವಾಮಿತ್ರ ಋಷಿ ಅವರು ಕ್ಷತ್ರಿಯರು, ವಿಶ್ವಾಮಿತ್ರರು ಬ್ರಾಹ್ಮಣರಲ್ಲ, ವಿಶ್ವಾಮಿತ್ರರು. ಆದ್ರೆ ವಿಶ್ವಾಮಿತ್ರ ಋಷಿಗಳು ಅಂತೀವಿ ನಾವು, ವಿಶ್ವಾಮಿತ್ರ ಗೋತ್ರ ಇದೆ ಬ್ರಾಹ್ಮಣರು. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಯಾರು ಇಲ್ಲಿ ಹುಟ್ಟಿದಿಂದ ಯಾವುದೂ ಅಲ್ಲ. ಅವರ ಕರ್ಮ, ಅವ್ರು ಏನೇನ್ ಕೆಲಸ ಮಾಡ್ತಾರೆ, ಅವ್ರ ಆ ಕರ್ಮದಿಂದ ಅವರು ಒಂದ್ ರೀತಿ ಇದನ್ನ ಪಡ್ಕೊಂಡ್ರು. ಬಿಟ್ರೆ ಅವ್ರು ಬಿಟ್ಬಿಡ್ಲಿ, ಅವ್ರು ಯಾಕೆ ಅವ್ರ ಹಣೆಪಟ್ಟಿ ಇಟ್ಕೋಬೇಕು, ನಾವು ಇದು ನಾವು ಓಬಿಸಿ ನಾವು ಬಿಟ್ಬಿಡ್ಲಿ, ನಾವು ಬ್ರಾಹ್ಮಣರು ಅಂತ ಅನ್ನೋದು ಬೇಡ. ನಾವು ಅವರು ವೇದ ಕಲ್ತ್ಕೊಂಡು ಪೂಜೆ ಮಾಡ್ಲಿಕ್ಕೆ ಬರೋದಿಕ್ಕೆ ಆಸಕ್ತಿ ಇದೆಯಾ, ಬರಲಿ, ಅಲ್ಲಿರುವಂತ ನಿಯಮವನ್ನು ಪಾಲಿಸ್ಲಿ. ಏನು ಪೂಜೆ ಮಾಡಬೇಕು ಅಂದ್ರೆ ಅದಕ್ಕೊಂದಿಷ್ಟು ನಿಯಮ ಕಲ್ತ್ಕೋಬೇಕು ಅನ್ನೋದಿರುತ್ತೆ, ಮತ್ತೆ ದೇಹ ಶುದ್ಧಿ ಮನಃಶುದ್ಧಿ ಮತ್ತೆ ಶಾಸ್ತ್ರ ಹೇಳಿರುವಂತ ಒಂದಷ್ಟು ಚೌಕಟ್ಟು ಇರುತ್ತೆ. ಹಾಗಿದ್ರೆ ಏನು ಅದರಲ್ಲಿ ಏನ್ ಸಮಸ್ಯೆ ಏನು ಇರಲಿ, ಎಲ್ಲರನ್ನು ಸೇರಿಸ್ಬೇಕು ಅನ್ನೋಂತ ಉದ್ದೇಶ. ಮೊದಲು ಬೇರೆ ಮಾಡಿದ್ದವರೇ ಅದ್ ಸೇರಿಸ್ಬೇಕು ಅನ್ನೋಂತ ಒಂದ್ ನಿಟ್ಟಿನಲ್ಲಿ ಗಲಾಟೆ ಮಾಡ್ತಿದ್ರು ಎಷ್ಟೋ ಜನ. ಆಯ್ತಾ, ಈ ಒಂದು ಸಂಸ್ಕೃತಿಯಲ್ಲಿ ಭೇದ ಅನ್ನುವಂಥದ್ದು ವೃತ್ತಿಪರವಾಗಿ ಇತ್ತು. ಪ್ರತಿಯೊಬ್ಬರಿಗೂ ಅವರವ್ರದೇ ಆಗಿರುವಂತ ವೃತ್ತಿ ಇತ್ತು, ಅಲ್ಲಿ ಭೇದ ಇತ್ತು, ಭೇದ ಭಾವ ಇರಲಿಲ್ಲ. ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ಜನ, ಭೇದ ಇತ್ತು. ನಾನು ಮಾಡೋ ಕೆಲಸ ಬೇರೆ, ನೀವು ಮಾಡೋ ಕೆಲಸ ಬೇರೆ, ಭೇದ, ನೀವು ಬೇರೆ ನಾನ್ ಬೇರೆ, ಆದ್ರೆ ಭೇದ ಭಾವ ಇರಲಿಲ್ಲ. ನಾನ್ ಗ್ರೇಟು ನೀವು ಸಣ್ಣವರು, ಅಥವಾ ನೀವು ಗ್ರೇಟು ನಾನ್ ಸಣ್ಣವನು ಅನ್ನುವಂಥ ಭೇದ ಭಾವ ಈ ನಮ್ಮ ದೇಶದ ಸಂಸ್ಕೃತಿಯಲ್ಲಿ ಇರಲಿಲ್ಲ. ಕಾಲಾಂತರದಲ್ಲಿ ಬಂದಿರ್ಬೋದು, ಎಷ್ಟೋ ಒಂದಷ್ಟು ಬದಲಾಗ್ತಾ ಆಗ್ತಾ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಸಾಮಾಜಿಕವಾಗಿ ಜನಗಳು ಬೆಳೀತಾ ಬೆಳೀತಾ ಅಲ್ಲಿರುವಂತಹ ಮನಸ್ಥಿತಿ ಯೋಚನೆ ಮಾಡುವಂತ ರೀತಿಯಲ್ಲಿ ಒಂದಷ್ಟು ವ್ಯತ್ಯಾಸ ಬಂದು ಯಾವುದೋ ಒಂದು ಕಾಲಘಟ್ಟದಲ್ಲಿ ಒಂದಷ್ಟು ಸಮಸ್ಯೆಗಳು ಅನ್ನುವಂಥದ್ದು ಬಂದಿರ್ಬೋದು. ಆದ್ರೆ ಅದನ್ನ ಉಪಯೋಗ ಮಾಡಿಕೊಂಡದ್ದೇ ಜಾಸ್ತಿ. ಈ ದೇಶವನ್ನ ಆಳ್ಲಿಕ್ಕೆ ಬಂದಂತಹ ಪರಕೀಯ ಶಕ್ತಿಗಳು ಏನಿದೆ ಇಲ್ಲಿರುವಂತಹ ಆ ಸಣ್ಣ ಒಂದು ಪ್ರಮೇಯವನ್ನ ಇಟ್ಕೊಂಡು ಅದನ್ನ ವೈಭವೀಕರಿಸಿ ಅದರಿಂದ ನಮ್ಮನ್ನ ಆಳಿ ನಮ್ಮನ್ನ ಛಿದ್ರ ಛಿದ್ರವನ್ನಾಗಿ ಮಾಡುವಂತಹ ಒಂದು ದೊಡ್ಡ ಹುನ್ನಾರ ಅನ್ನುವಂಥದ್ದು ಈ ದೇಶದಲ್ಲಿ ಸಕ್ರಿಯವಾಗಿ ನೂರಾರು ವರ್ಷಗಳ ಕಾಲ ನಡೆಸಿದ್ರು. ಅದನ್ನೇ ಇವತ್ತಿಗೂ ಕೂಡ ಎಷ್ಟೋ ಜನಗಳು ಅದವ್ರ ಮನೆ ದೇವರು ಅನ್ನುವಂಥ ರೀತಿಯಲ್ಲಿ ನಡೆಸ್ಕೊಂಡು ಬರ್ತಿದ್ದಾರೆ, ಹಾಗೂ ಕೂಡ ಇದೆ.